ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಧ್ವಜಾರೋಹಣ ಮಾಡಲು ಯತ್ನ. ಹೋರಾಟಗಾರರನ್ನು ವಶಕ್ಕೆ ಪಡೆದ ಪೊಲೀಸರು. ಬೆಳಗಾವಿ ತಾಲೂಕಿನ ಹಿರೇಬಾಗೇವಾಡಿ ಗ್ರಾಮದಲ್ಲಿ ಘಟನೆ. ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯೋತ್ಸವ ಆಚರಣೆ. ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿಯಿಂದ ಆಚರಣೆ. ಜಿಲ್ಲಾಧ್ಯಕ್ಷ ಅಡಿವೆ ಶೆಟಗಿ ನೇತೃತ್ವದಲ್ಲಿ ರಾಜ್ಯೋತ್ಸವ ಆಚರಣೆ. ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಬೇಡಿಕೆ. ಅಭಿವೃದ್ಧಿ ದೃಷ್ಟಿಯಿಂದ ಪ್ರತ್ಯೇಕ ರಾಜ್ಯದ ಬೇಡಿಕೆ. ಪ್ರತ್ಯೇಕ ಉತ್ತರ ಕರ್ನಾಟಕದ ಧ್ವಜಾರೋಹಣ ಮಾಡಲು ಯತ್ನ. ಹಿರೇಬಾಗೇವಾಡಿ ಪೊಲೀಸರಿಂದ ಹೋರಾಟಗಾರರು ವಶಕ್ಕೆ. ಹೋರಾಟ ಸಮಿತಿಯಿಂದ ಅವರು ಯಾವುದೇ ರೀತಿಯಾದಂತ ನಮಗೆ ಸ್ಪಂದನೆಯನ್ನು ಕೊಟ್ಟಿಲ್ಲ. ಯಾಕಂತಂದ್ರೆ ಅವರಿಗೆ ಬರೇ ಹೋಗಿ ಬೆಂಗಳೂರಾಗ ಚೈನಿ ಮಾಡಬೇಕಾಗೈತೆ. ನಮ್ಮ ರಾಜಕಾರಣಿಗಳಿಗೆ, ಉತ್ತರ ಕರ್ನಾಟಕ ಭಾಗದ ರಾಜಕಾರಣಿಗಳಿಗೆ ಹೋಗಿ ಅಲ್ಲಿ ಮಜಾ ಮಾಡೋದು, ಮಸ್ತಿ ಮಾಡೋದು ಬೇಕಾಗೈತೆ. ಈ ಉತ್ತರ ಕರ್ನಾಟಕದ ಅಭಿವೃದ್ಧಿ ಅವ್ರಿಗೆ ಬೇಡಾಗೈತೆ. ಯಾಕಂತಂದ್ರೆ ಈಗ ನಾವು ಉತ್ತರ ಕನ್ನಡ ಅಲ್ಲ, ನಾವು ಕನ್ನಡಕ್ಕೆ ಇನ್ನೊಂದು ರಾಜ್ಯವನ್ನು ಕೇಳ್ತಾ ಇದ್ದೇವೆ. ಯಾವ ರೀತಿ ಉತ್ತರ ಭಾರತದಲ್ಲಿ ಹಿಂದಿ ಮತ್ತು ಹಿಂದಿ ಭಾಷೆ ಅಂತ ಅನೇಕ ರಾಜ್ಯದವ, ಆ ರೀತಿ ನಾವು ಕರ್ನಾಟಕದಲ್ಲಿ ಎರಡು ಕನ್ನಡ ರಾಜ್ಯ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೇವೆ. ಈ ರೀತಿಯಾಗಿ ನಮ್ಗ ಇದ್ರ ಜೊತೆಗೆ ಸಣ್ಣ ರಾಜ್ಯ ಆದ್ರ ಈಗ ನಾವು ಹಂಗ ವಿಚಾರ ಮಾಡ್ರಿ, ತಾಲೂಕಾದ್ರ ಜಿಲ್ಲಾ ಆದ್ರೆ ಹೆಂಗ ಅಭಿವೃದ್ಧಿ ಆಗೈತೆ ಅಂತವು. ಅದೇ ರೀತಿಯಾಗಿ ರಾಜ್ಯನೂ ಎರಡಾದ್ರ ಅಭಿವೃದ್ಧಿ ನಮ್ಮ ಉತ್ತರ ಕರ್ನಾಟಕ ವೇಗವಾಗಿ ಅಭಿವೃದ್ಧಿ ಆಕೈತಿ. ಅದಕ್ಕಾಗಿ ನಾವು ಈ ಹೋರಾಟವನ್ನು ಕೈಗೊಂಡಿದ್ದೇವೆ. ಮುಂದಿನ ದಿನದಲ್ಲಿ ಅಭಿವೃದ್ಧಿಯಲ್ಲೇ ಬಂದಂಗ ಆಗಲಿ. ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಗೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿಗೆ, ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಗೆ, ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಗೆ.